ರಾಜ್ಯದಲ್ಲಿ ಮತ್ತೊಂದು ರೆಸಾರ್ಟ್ ರಾಜಕೀಯ ಶುರುವಾದಂತೆ ಕಾಣ್ತಾ ಇದೆ ಯಾಕಂದರೆ ರಾಜ್ಯಸಭಾ ಚುನಾವಣೆಯ ಮತದಾನದ ವೇಳೆ ಅಡ್ಡ ಮತದಾನದ ಆತಂಕ ಎದುರಾಗಿದೆ ಬಿಜೆಪಿ ಹಾಗೆ ಜೆಡಿಎಸ್ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿವೆ ಇದು ಕಾಂಗ್ರೆಸ್ನ ಆತಂಕಕ್ಕೆ ಕಾರಣವಾಗಿದೆ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಅಡ್ಡ ಮತದಾನವಾಗುವಂತಹ ಚಾನ್ಸಸ್ ಕೂಡ ಹೆಚ್ಚಾಗಿದೆ ಹಾಗಾಗಿ ತಮ್ಮ ಶಾಸಕರನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಏನು ಅಧಿವೇಶನ ಮುಗಿತಾ ಇದೆ ಮುಗಿತಾ ಇದ್ದಂತೆ ತಮ್ಮ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿದೆ ರಾಜ್ಯಸಭಾ ಚುನಾವಣೆಯಲ್ಲಿ ಶಾಸಕರ ವ್ಯಾಪಾರದ ಭೀತಿ ಕಾಂಗ್ರೆಸ್ ನಾಯಕರಿಗೆ ಎದುರಾಗಿದೆ ಬಿಜೆಪಿ ಹಾಗೂ ಜೆಡಿಎಸ್ನಿಂದ ತಮ್ಮ ಶಾಸಕರನ್ನ ರಕ್ಷಿಸಿಕೊಳ್ಳೋದಕ್ಕೆ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೀರ್ಮಾನಿಸಿದ್ದಾರೆ ವಿಧಾನಮಂಡಲ ಅಧಿವೇಶನ ಮುಗಿಯುತ್ತಲೇ ತಮ್ಮ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಚುನಾವಣೆಯ ದಿನ ನೇರವಾಗಿ ಶಾಸಕರನ್ನ ಕರೆತಂದು ಓಟ್ ಹಾಕಿಸುವ ಮೂಲಕ ಕೈ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಲು ಕೈ ನಾಯಕರು ತಂತ್ರವನ್ನ ರೂಪಿಸಿದ್ದಾರೆ ಹಾಗಾದರೆ ಕಾಂಗ್ರೆಸ್ ನಾಯಕರಿಗೆ ಭಯ ಶುರುವಾಗೋಕೆ ಕಾರಣಗಳೇನು ಕೈ ಶಾಸಕರನ್ನ ಸೆಳೆದು ಅಡ್ಡ ಮತದಾನಕ್ಕೆ ಆಮಿಷ ನೀಡ್ತಿರೋದು ಯಾರು ಅನ್ನೋದರ ಮಾಹಿತಿಯನ್ನ ನೋಡೋದಾದರೆ ಫೆಬ್ರವರಿ ಇಪ್ಪತ್ತೇಳರಂದು ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಎರಡೂ ಪಕ್ಷಗಳು ತಮಗಿರುವ ಶಾಸಕರ ಬಲದ ಮೇಲೆ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಬಹುದಾಗಿದೆ ಆದರೆ ಬಿಜೆಪಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ಗೆ ತಿರುಗೇಟು ನೀಡಲು ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ ಇದು ಕೈ ನಾಯಕರ ಆತಂಕಕ್ಕೆ ಕಾರಣವಾಗಿದೆ ಐದನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಲು ಪಕ್ಷೇತರ ಶಾಸಕರು ಸೇರಿದಂತೆ ಕಾಂಗ್ರೆಸ್ ಶಾಸಕರ ಮತಗಳನ್ನು ಬಿಜೆಪಿ ಸೆಳೆಯುವಂತಹ ಆತಂಕ ಎದುರಾಗಿದೆ ಡಿ ಕುಮಾರಸ್ವಾಮಿ ಬಿವೈ ವಿಜಯೇಂದ್ರ ಪ್ಲಾನ್ ಸಕ್ಸಸ್ ಆದರೆ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿಯ ಗೆಲುವಿಗೆ ಅಡ್ಡಿಯಾಗುವ ಭೀತಿ ಇದೆ ಆ ಮೂಲಕ ಕಾಂಗ್ರೆಸ್ಗೆ ಭಾರೀ ಡ್ಯಾಮೇಜ್ ಅನ್ನ ಮಾಡಲು ತಂತ್ರವನ್ನ ಹೂಡಲಾಗ್ತಿದೆ ಈ ಕಾರಣಕ್ಕಾಗಿಯೇ ತಪ್ಪಿಸಿಕೊಳ್ಳೋಕೆ ಕೈ ನಾಯಕರು ರೆಸಾರ್ಟ್ ರಾಜಕಾರಣದ ಪ್ಲಾನ್ ಮಾಡಿಕೊಳ್ತಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ಈ ಒಂದು ಮೈತ್ರಿಯ ಐದನೇ ಅಭ್ಯರ್ಥಿ ಗೆಲ್ಲೋಕೆ ಬೇಕಿರುವ ಮತಗಳೆಷ್ಟು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡಿರೋ ಪ್ಲಾನ್ ಏನು ಅನ್ನೋದರ ಮಾಹಿತಿಯನ್ನ ನೋಡೋದಾದ್ರೆ ಪ್ರಸ್ತುತ ಕಾಂಗ್ರೆಸ್ ಬಳಿ ನೂರ ಮೂವತ್ತೈದು ಪ್ಲಸ್ ಮೂರು ಪಕ್ಷೇತರರು ಸೇರಿ ಒಟ್ಟು ನೂರ ಮೂವತ್ತೆಂಟು ಮತಗಳಿವೆ ಬಿಜೆಪಿ ಬಳಿ ಅರವತ್ತಾರು ಶಾಸಕರಿದ್ರೆ ಜೆಡಿಎಸ್ನ ಬತ್ತಳಿಕೆಯಲ್ಲಿ ಹತ್ತೊಂಬತ್ತು ಮತಗಳಿವೆ ಗೆಲ್ಲೋಕೆ ನಲವತ್ತೈದು ಮತಗಳು ಬೇಕು ಕಾಂಗ್ರೆಸ್ ಕಣಕ್ಕಿಳಿಸಿರುವ ಅಜಯ್ ಮುಖೇನ್ ಜಿಸಿ ಚಂದ್ರಶೇಖರ್ ಹಾಗೂ ನಾಸಿರ್ ಹುಸೇನ್ ಅವರನ್ನ ಗೆಲ್ಲಿಸಿಕೊಳ್ಳುವಷ್ಟು ಮತಗಳಿವೆ ಇದರ ಜೊತೆಗೆ ಪಕ್ಷೇತರ ಶಾಸಕರಾಗಿರುವ ಹರಪನಹಳ್ಳಿ ಕ್ಷೇತ್ರದ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಗೌರಿಬಿದನೂರಿನ ಪುಟ್ಟಸ್ವಾಮಿಗೌಡರ ಬೆಂಬಲವೂ ಇದೆ ಹೀಗಾಗಿ ಪ್ರತಿ ಅಭ್ಯರ್ಥಿಗೆ ನಲವತ್ತಾರು ಮತಗಳು ಬೀಳಲಿದ್ದು ಗೆಲುವು ಕೂಡ ಸುಲಭ ಅರವತ್ತಾರು ಮತಗಳಿರುವ ಬಿಜೆಪಿ ನಲವತ್ತೈದು ಮತಗಳನ್ನು ಹಾಕಿ ನಾರಾಯಣ ಬಾಂಗಡೆಯನ್ನು ಗೆಲ್ಲಿಸಿಕೊಳ್ಳಲಾಗಿದೆ ಇದಾದ ಮೇಲೆ ಇಪ್ಪತ್ತು ಹೆಚ್ಚುವರಿ ಮತಗಳು ಉಳಿಯಲಿವೆ ಈ ಇಪ್ಪತ್ತೊಂದು ಪ್ಲಸ್ ಹತ್ತೊಂಬತ್ತು ಜೆಡಿಎಸ್ ಮತಗಳು ಸೇರಿ ನಲವತ್ತು ಮತಗಳಾಗಲಿವೆ ನಾಲ್ವರು ಪಕ್ಷೇತರರು ಹಾಗೂ ಒಂದಿಬ್ಬರು ಕೈ ಶಾಸಕರನ್ನ ಸೆಳೆದ್ರೆ ಐದನೇ ಅಭ್ಯರ್ಥಿಯನ್ನೇ ಗೆಲ್ಲಿಸಿಕೊಳ್ಳಬಹುದು ಇದು ಕೈ ನಾಯಕರ ಆತಂಕಕ್ಕೆ ಕಾರಣವಾಗಿದೆ ಇನ್ನು ಕೇಸರಿ ಪಡೆಯ ವಿರುದ್ಧ ಕೈ ರಿವರ್ಸ್ ಆಪರೇಷನ್ ಅನ್ನ ಕೂಡ ಮಾಡುತ್ತಿದೆ ಇನ್ನು ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಶರಣ್ ಗೌಡ ಕುಂದುಕೂರು ಮತದಾನದಿಂದ ತಟಸ್ಥರಾಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಶುರುವಾಗಿವೆ ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ನಾಯಕರು ಬಿಜೆಪಿ ಶಾಸಕರನ್ನ ಸೆಳೆಯುವ ಪ್ಲಾನ್ ಕೂಡ ಇದೆ ಎಸ್ಟಿ ಸೋಮಶೇಖರ್ ಹಾಗೂ ಅರೆಬೈಲು ಶಿವರಾಮ್ ಹೆಬ್ಬಾರ್ ಅವರನ್ನ ಸೆಳೆಯೋದು ಇಲ್ಲವೇ ಅವರನ್ನ ಮತದಾನದ ದಿನ ಬರದಂತೆ ತಡೆದ್ರೂ ಸಾಕು ನಮ್ಮ ಮೂವರು ಅಭ್ಯರ್ಥಿಗಳು ಗೆಲ್ತಾರೆಂಬ ಚರ್ಚೆ ಕಾಂಗ್ರೆಸ್ನಲ್ಲಿದೆ ಜೊತೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಅಂತರ ಕಾಯ್ದುಕೊಂಡಿರುವ ಶರಣಗೌಡ ಕುಂದಕೂರ್ ಕೈ ಬೆಂಬಲ ಕೊಡ್ತಾರಾ ಅಥವಾ ತಟಸ್ಥರಾಗಿರ್ತಾರಾ ಎಂಬ ಲೆಕ್ಕಾಚಾರವಿದೆ ಈ ನಿಟ್ಟಿನಲ್ಲೇ ಕೈ ನಾಯಕರು ಕೂಡ ಮೈತ್ರಿ ನಾಯಕರಿಗೆ ತಿರುಗೇಟು ನೀಡೋಕೆ ಪ್ರಯತ್ನ ನಡೆಸಿದ್ದಾರೆಂಬ ಮಾತುಗಳು ಕೇಳಿಬರ್ತಿವೆ ಒಟ್ನಲ್ಲಿ ರಾಜ್ಯಸಭೆಯಲ್ಲಿ ಅಡ್ಡ ಮತದಾನದ ಆತಂಕ ಶುರುವಾಗಿದೆ ತಮ್ಮ ತಮ್ಮ ಶಾಸಕರನ್ನ ರಕ್ಷಣೆ ಮಾಡಿಕೊಳ್ಳೋಕೆ ಕಾಂಗ್ರೆಸ್ ಹಾಗೂ ಮೈತ್ರಿ ನಾಯಕರು ಮುಂದಾಗಿದ್ದಾರೆ ಹೀಗಾಗಿ ಸದನ ಮುಗಿಯುತ್ತಲೇ ಶಾಸಕರನ್ನ ರೆಸಾರ್ಟ್ಗೆ ಕಳಿಸೋಕೆ ಪ್ಲಾನ್ ರೂಪಿಸುತ್ತಿದ್ದಾರೆ ಯಾರ ಕೈ ಮೇಲಾಗುತ್ತದೆ ಯಾರಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ